ಮಲೆಕುಡಿಯರು ಎಲ್ಲೋ ಕಾಡಿನಂಚಿನ ಕಾಡಿನ ತಪ್ಪಲಿನಲ್ಲಿ ವಾಸ ಮಾಡುವವರು ಇವರ ಕಂಬಳದ ಕೋಣಗಳು ಇಡೀ ಬೆಂಗಳೂರಿಗೆ ಬಂದಾಗ ಕೂಡ ಗೆದ್ದುಕೊಂಡಿತ್ತು ಅಂತ. ಅದು ಒಂದು ಇಸ್ವಾಪು ಗೆದ್ದಾಗ ವರ್ಲ್ಡ್ ಕಪ್ ಗೆದ್ದಾಗ ವಿಶ್ವಕಪ್ ತರಬೇತಿ ಮಾಡ್ತಿದ್ದೆ. ಸಣ್ಣ ಪುಟ್ಟ ಎಲ್ಲ ಕೋಣ ಓಡಿಸಿದ್ರೆ ದೊಡ್ಡ ಸ್ಪೀಡ್ ಅಂದ್ರೆ ಆಗ್ತಿರಲಿಲ್ಲ, ಬಿಡ್ತಿದ್ದೆ, ಬೀಳ್ತಿದ್ದೆ. ಕೆಲವರು ಹೇಳ್ತಿದ್ರು ಇವನಿಗೆ ಆಗಲ್ಲ ಮಾರೆ, ಇವಾಗ ಎಂತ ಓಡಿಸಿದ ಅಂತ ನಾನು ರಿಜೆಕ್ಟ್ ಮಾಡಿದ್ದು. ನಮ್ಮ ಕಾಲೋನಿಗಳಿಗೆ ಅಥವಾ ನಮ್ಮ ಪ್ರದೇಶಕ್ಕೆ ಆ ಗನ್ನು ಕಳಿಸುವ ಬದಲು ಪೆನ್ನು ಕಳಿಸಿದರೆ ಇಷ್ಟೊತ್ತಿಗೆ ನಮ್ಮ ಸಮುದಾಯ ಅಭಿವೃದ್ಧಿ ಆಗ್ತಿತ್ತು ಅಂತ ನನ್ನ ಭಾವನೆ. ನಾರಾಯಣ ಮಲೆಕುಡಿ ಅವರ ಮನೆಗೆ ಹೋಗಿದ್ದು ಇಲ್ಲಿ ನಮ್ಮ ಕೋಣ ನೋಡಿದ ಮೇಲೆ ನಾನು ಅವ್ರು ನನಗೆ ಆಗಲಿ ಎಲ್ಲ ವಿಚಾರಗಳು ಫ್ಲ್ಯಾಶ್. ಇವತ್ತಿನ ಏನು ರಿಸಲ್ಟ್ ನೋಡ್ತಿದ್ದೆ ಆ ವಿಚಾರಗಳನ್ನು ನಾವು ಅವತ್ತು ಆ ಶಬ್ದಗಳನ್ನೇ ಹೇಳಿದ್ದೇನೆ. ನಮಸ್ಕಾರ. ಬೆಂಗಳೂರು ಕಂಬಳದಲ್ಲಿ ಒಂದು ಐತಿಹಾಸಿಕ ಲ್ಯಾಂಡ್ಮಾರ್ಕ್ ಸಾಧನೆ ಮಾಡಿದಂಥ ಕರಾವಳಿಯ ಮಲೆಕುಡಿಯರು, ಮಲೆಕುಡಿಯ ಸಮುದಾಯದವರು ಬಹುಶಃ ಈ ಒಂದು ಕಂಬಳದಲ್ಲಿ ಈ ರೀತಿಯಾಗಿ ಮೆಡಲ್ ತಕ್ಕೊಂಡದೇ ಪ್ರಥಮ ಬಾರಿಗೆ. ಆ ತಂಡದವರು ನಮ್ಮ ಜೊತೆಗೆ ಇದ್ದಾರೆ, ಅವರು ನಾನು ಮಾತಾಡಿಸ್ತೇನೆ. ಯಾವ ರೀತಿ ಮೇಕಿಂಗ್ ಆಫ್ ಅವರ ಏನು ಇಡೀ ಆ ತಂಡ ಮತ್ತು ಬೆಂಗಳೂರು ಏನು ಕಂಬಳಕ್ಕೆ ಅವರು ಯಾವ ರೀತಿ ಸಿದ್ಧರಾದರು ಮತ್ತು ಹೇಗೆ ಪದಕವನ್ನು ಗೆದ್ದರು ಅಂತ. ಎಸ್, ನಮ್ಮ ಜೊತೆಗೆ ನಾರಾಯಣ ಮಲೆಕುಡಿಯ ಪರಂಬೈಲು, ಜೊತೆಗೆ ದಿನೇಶ್ ಹೆಗಡೆ ಉಳೆಪ್ಪಾಡಿ ವಕೀಲರು, ಆಮೇಲೆ ಜಯರಾಮ್ ಅವರು, ಮತ್ತೆ ಜಯರಾಮ್ ಮಲೆಕುಡಿಯ, ಆಮೇಲೆ ಹೀರೋ ನಮ್ಮ ಧನಂಜಯ ಅವರು, ಧನಂಜಯ ಗೌಡ, ಈ ಕಂಬಳದ ಜಾಕಿ. ಕಂಬಳದ ಬಗ್ಗೆ ಯಾಕಂತ ಹೇಳಿದ್ರೆ ನಾವು ಎಷ್ಟೋ ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇವೆ ಕಂಬಳ ಅನ್ನುವಂಥ ಈ ಒಂದು ಕ್ರೀಡೆಯನ್ನು. ನೀವು ನನಗೆ ಬಹುಮುಖ್ಯವಾಗಿ ಮಲೆಕುಡಿಯ ಸಮುದಾಯದವರು ಈ ರೀತಿಯಾಗಿ ಈ ಒಂದು ಕಂಬಳಕ್ಕೆ, ಅದು ಕೂಡ ಬೆಂಗಳೂರಲ್ಲಿ ನಡೆದಂಥ ದೊಡ್ಡ ಮಟ್ಟದ ಕಂಬಳಕ್ಕೆ ಬರಲಿಕ್ಕೆ ಅಥವಾ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅದು ಹೇಗೆ ಕಾರಣವಾಯಿತು, ಹೇಗೆ ನೀವು ಸಿದ್ಧತೆ ಮಾಡಿಕೊಂಡ್ರಿ? ಖಂಡಿತ ಬೆಂಗಳೂರು ಕಂಬಳಕ್ಕೆ ಪ್ರಾರಂಭ ಆಗಲಿಕ್ಕೆ ಮೊದಲೇ ಅಂದರೆ ದೂರದ ಕಂಬಳ 400 ಕಿಲೋಮೀಟರ್ ಹೋಗ್ಬೇಕಾದಂಥ ಒಂದು ಕಂಬಳ. ಇದಕ್ಕೆ ಹೋಗಬೇಕು ಅನ್ನೋ ಮನಸ್ಸು ಎಲ್ಲ ಇತ್ತು. ನೀವು ಈ ಮೊದಲು ನಮ್ಮ ಕರಾವಳಿಯಲ್ಲಿ, ಅದು ದಕ್ಷಿಣ ಕನ್ನಡ ಇರಬಹುದು, ಉಡುಪಿಯಲ್ಲಿ ಇರಬಹುದು, ಎಷ್ಟು ಕಂಬಳದಲ್ಲಿ ನೀವು ನಿಮ್ಮ ಏನು ತಂಡವನ್ನು ಕೋಣವನ್ನು ಕೊಂಡೋಗ್ತಾ ಇದ್ದೀರಿ? ನಾವು ಸಾಧಾರಣ 35 ವರ್ಷಗಳಿಂದ ಈಗ, ಯಾಕಂದರೆ ಬೆಂಗಳೂರು ಕಂಬಳ ಅಂತ ಹೇಳುವಾಗ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮತ್ತು ಖ್ಯಾತಿಯನ್ನು ಪಡೆಯಿತು, ಭಾರಿ ದೊಡ್ಡ ಮಟ್ಟದಲ್ಲಿ ಭಾರಿ ಪಾಪ್ಯುಲರ್ ಆಯಿತು. ಸೊ ಆ ಕಂಬಳದಲ್ಲಿ ನಿಮಗೆ ಮೆಡಲ್ ಸಿಗಿದಾಗ, ಮೆಡಲ್ ಗೆದ್ದಂಥ ಸಂದರ್ಭ ಉಂಟಲ್ವಾ, ಬಹುಶಃ ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕ ಒಮ್ಮೆ ನಿಮ್ಮ ಕಡೆಗೆ ನೋಡಿತ್ತು. ಮಲೆಕುಡಿಯರು ಎಲ್ಲೋ ಕಾಡಿನ ತಪ್ಪಲಿನಲ್ಲಿ ವಾಸ ಮಾಡುವವರು ಇವರ ಕಂಬಳದ ಕೋಣಗಳು ಇಡೀ ಬೆಂಗಳೂರಿಗೆ ಬಂದಾಗ ಕೂಡ ಗೆದ್ದುಕೊಂಡಿತ್ತು ಅಂತ. ಖಂಡಿತ ಅದು ಒಂದು ಇಸ್ವಾಪು ಗೆದ್ದಾಗೆ ವರ್ಲ್ಡ್ ಕಪ್ ಗೆದ್ದಾಗ ವಿಶ್ವಕಪ್ ಅಂತ ಖುಷಿ ನಮಗೆ ಕೂಡ ಆಗಿದೆ. ನಮ್ಮ ಊರಿನ ಜನರಿಗೂ ಕೂಡ, ನಮ್ಮ ತಾಲೂಕಿನ ಜಿಲ್ಲೆ ಎಲ್ಲರಿಗೂ ಕೂಡ ಬಹಳ ಖುಷಿ ಆಗಿದೆ. ಒಂದು ಮಲೆಕುಡಿಯ ಸಮುದಾಯದವರು ಈ ರೀತಿಯಾಗಿ ರಾಜ್ಯದ ರಾಜಧಾನಿಯಲ್ಲಿ ನಡೆದಂಥ ಪ್ರಥಮ ಈ ಒಂದು ಕಂಬಳದಲ್ಲಿ ಭಾಗವಹಿಸಲಿಕ್ಕೆ ನಾನು ಅದನ್ನೇ ಕೇಳುವಂಥದ್ದು. ನಿಮಗೆ ಪ್ರೇರಣೆಯಾಗಿ ಯಾರೆಲ್ಲ ನಿಂತರು, ಹೇಗೆ ಅಂತ? ನಾನಂತ ಹೇಳಿದ್ರೆ ಕಂಬಳದಲ್ಲಿ ಭಾಗವಹಿಸಲಿಲ್ಲ, ಆದರೂ ಕೂಡ ನಮ್ಮ ಸಮುದಾಯದ ಅಥವಾ ನಮ್ಮ ನೆಂಟರವರು, ನಮ್ಮ ಬಾವರು ಉಳಿಪ್ಪಾಡಿಯವರು, ಇವರ ಮನೆಗೆ ಬಂದ ದಿವಸ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಸುಮಾರು 35 ವರ್ಷದಿಂದ ಕೋಣಗಳನ್ನು ಸಾಕ್ತಿದ್ದಾರೆ. ಒಳ್ಳೆ ಓಟದ ಕೋಣಗಳೇ. ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಓಡಿಸುವವರು ಒಂದು ವೇಳೆ ಕೋಣ ಸರಿ ಇದ್ರೆ ಓಡಿಸುವವರು ಸರಿ ಇರಲಿಲ್ಲ. ಆ ರೀತಿಯ ಒಂದು ವ್ಯತ್ಯಾಸಗಳಿತ್ತು. ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂಥ ಕಂಬಳಕ್ಕೂ ಕೂಡ ಭಾಗವಹಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಕಂಬಳದಲ್ಲಿ ಸೆಮಿಫೈನಲ್ ಅಂತ, ಕ್ವಾರ್ಟರ್ ಫೈನಲ್ ಅಂತಕ್ಕೆಲ್ಲ ಬಂದು ನಿಂತ ಕೋಣಗಳು, ಮತ್ತೆ ಬೇರೆ ಬೇರೆ ಸ್ಥಳೀಯ ಕಂಬಳಗಳಲ್ಲಿ ಪ್ರಶಸ್ತಿ ಕೂಡ, ಮೆಡಲು ಕೂಡ ಸಿಕ್ಕಿದೆ ಅವರಿಗೆ. ಇತ್ತೀಚೆಗೆ ಮೊನ್ನೆ ಉಳಿಪ್ಪಾಡಿಯವರು ಬಂದ ದಿನದಲ್ಲಿ ನಾನು ಕೂಡ ಅಲ್ಲಿ ಹೋಗಿದ್ದೆ. ಆವಾಗ ಅವರು ಹೇಳಿದರು, ನೋಡಿ ನಿಮ್ಮ ಸಮುದಾಯದಲ್ಲಿ ಇಷ್ಟು ಒಳ್ಳೆಯ ಕೋನ ಉಂಟು, ನಿಮ್ಮ ಸಮುದಾಯದಿಂದ ನೀವು ಯಾಕೆ ಬೆಂಗಳೂರಿಗೆ ಹೋಗಬಾರ್ದು, ನೀವು ಸೋಲು ಗೆಲು ಅಂತ ಇದು ಮಾಡೋದು ಬೇಡ, ನಿಮ್ಮ ಒಂದು ಮಲೆಕುಡಿಯ ಜನಾಂಗದ ಒಂದು ಸಮುದಾಯದ ಹೆಸರು ಬೆಂಗಳೂರಲ್ಲಿ ಯಾಕೆ ಪಸರಿಸಬಾರ್ದು. ಸಾಮಾನ್ಯವಾಗಿ ಯಾವೆಲ್ಲ ನೀವು ನಿಮ್ಮ ವಾಸದ ಜಾಗ ಅಥವಾ ತಾಲೂಕುಗಳು? ನಮ್ಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಮತ್ತೆ ಬಂಟ್ವಾಳ ಎಲ್ಲ ಎಲ್ಲ ನೀವು ಈ ಕಾಡಿನಂಚಿನ ಅಥವಾ ಕಾಡಿನ ತಪ್ಪಲು ಅರಣ್ಯ ತಪ್ಪಲು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಿ. ಹೌದು, ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ. ನಮ್ದು ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ, ಹೆಬ್ರಿ ತಾಲೂಕು, ಕಾಸರಗೋಡು, ಸ್ವಲ್ಪ ಮಂಜೇಶ್ವರದಿಂದ ಈ ಕಡೆ ಇದ್ದಾರೆ. ಸರ್, ಸಾಮಾನ್ಯವಾಗಿ ಮಲೆಕುಡಿಯರ ನಿಮ್ಮ ಟ್ರೆಡಿಷನಲ್ ಅದು ಸಾಂಪ್ರದಾಯಿಕವಾದ ವೃತ್ತಿ ಏನು? ಸಾಂಪ್ರದಾಯಿಕ ವೃತ್ತಿ ಅಂತ ಹೇಳಿದ್ರೆ ನಮ್ಮದು ಮುಂಚೆಗಿಂತಲೂ ನಾವು ಜಾಸ್ತಿ ಕಾಡಂಚಿನಲ್ಲಿರುವವರು. ಕಾಡಿನ ಒಳಗೆ ಕುಮೇರು ಬೀಜ ಅಂತ ಎಲ್ಲ ಬಿತ್ತಿ, ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು. ಆವಾಗ ಕಾಡುತ್ಪತ್ತಿಯನ್ನು ತೆಗೆದು ಕಾಡುತ್ಪತ್ತಿ ಮಾರಾಟ ಮಾಡಿ ಗೆಡ್ಡೆ ಗೆಣಸುಗಳನ್ನು ತಿಂದು ರಾಮಪತ್ರೆ ಮಾರುವುದು ಇಂಥದ್ದು, ಮತ್ತೆ ಬುಟ್ಟಿ ಹೆಣೆಯುವುದು, ಇಂಥ ಕೆಲಸಗಳನ್ನು ಮಾಡ್ಕೊಂಡು ನಾವು ಜೀವನ ಮಾಡಿದವರು. ಯಾಕಂದ್ರೆ ನಾವು ವೃತ್ತಿಗಾಗಿ ಕುಲಕಸುಬು ಮಾತ್ರ ಮಾಡಿದ್ದೇವೆ, ಕೃಷಿ ಮಾಡಿದ್ದೇವೆ. ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ವೃತ್ತಿಗಾಗಿ ಒಂದು ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಇಲ್ಲ. ಯಾಕಂದರೆ ನಾವು ಕೃಷಿ ಮತ್ತು ನಾವು ಏನು ಗುಡಿ ಕೈಗಾರಿಕೆ ಇಂಥದ್ದು ಮಾಡಿಕೊಂಡು ಜೀವನ ಮಾಡುವಂಥ ಪದ್ಧತಿ ನಮಗೆ. ಈ ಒಂದು ಒಕ್ಕಲೆಬ್ಬಿಸುವ ವಿಚಾರದಲ್ಲಿ ಅದರಲ್ಲಿ ಏನಾದರೂ ಈಗ ಮತ್ತೆ ಒತ್ತಡ ತಂದು ಆಗ್ತಾ ಇದ್ದಾರೆ ನಿಮ್ಮ ಮೇಲೆ? ಕಾಡಿನ ಅಂಚಿನಲ್ಲಿ ಇರುವವರು, ಅರಣ್ಯ ತಪ್ಪಲಲ್ಲಿ ಇರುವವರು, ನಿಮ್ಮ ಭೂಮಿ ಅಥವಾ ಭೂಮಿ ಹಕ್ಕಿನ ಬಗ್ಗೆ, ಹಕ್ಕುಪತ್ರದ ಬಗ್ಗೆ ಏನಾದರೂ ಈಗಲೂ ಕೂಡ ಆ ಪ್ರಕ್ರಿಯೆ ಅಂತ ಹೇಳಿದ್ರೆ ಈಗ ಒತ್ತಾಯ ಪೂರ್ವಕವಾಗಿ ಇಳಿಸುವಂಥದ್ದಿಲ್ಲ. ತನ್ನಿಂದ ತಾನೇ ಒಬ್ಬೊಬ್ಬರನ್ನೇ ಇದು ಮಾಡಿಕೊಂಡು, ಅಥವಾ ಕಾಡು ಪ್ರಾಣಿಗಳ ಉಪಟಳದಿಂದ, ಅಥವಾ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಹುಲಿ ತಂದು ಅಲ್ಲಿ ಬಿಡುವುದು, ಅಥವಾ ಇನ್ನೊಂದು ಬೇರೆ ಬೇರೆ ಚಿರತೆ ತಂದು ಬಿಡುವುದು, ಇಂಥ ಕಾಡು ಪ್ರಾಣಿಗಳನ್ನು ತಂದು ಬಿಟ್ಟು ಇವರು ಬಲಾತ್ಕಾರವಾಗಿ ಹೋಗುವುದು ಬೇಡ. ಇವರು ಅಲ್ಲಿ ತಡಿಲಿಕ್ಕೆ ಸಾಧ್ಯ ಇಲ್ಲದೆ ಇವರಷ್ಟಕ್ಕೆ ಹೋಗಬೇಕು ಎನ್ನುವಂಥ ಒಂದು ಇದು ಕೂಡ ವ್ಯವಸ್ಥೆ ಕೂಡ ಆಗ್ತಾ ಉಂಟು. ಯಾಕಂದರೆ ನಾವು ಹೇಳುವಂಥದ್ದು, ಯಾಕಂದರೆ ಪುನರ್ವಸತಿ ಬಯಸಿ ಕೆಲವರು ಬಂದಿದ್ದವರಿದ್ದಾರೆ. ಅಲ್ಲೇ ಇದ್ದುಕೊಂಡು ಅವರಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ, ಅಥವಾ ಅವರಿಗೆ ಯಾಕಂದರೆ ಮೂಲಭೂತ ಸೌಕರ್ಯ ಇಲ್ಲದಿದ್ದರೆ ಯಾರು ಅಲ್ಲಿ ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ನಮ್ಮ ಕಾಲೋನಿಗಳಿಗೆ ಅಥವಾ ನಮ್ಮ ಪ್ರದೇಶಕ್ಕೆ ಆ ಗನ್ನು ಕಳಿಸುವ ಬದಲು ಪೆನ್ನು ಕಳಿಸಿದರೆ ಇಷ್ಟೊತ್ತಿಗೆ ನಮ್ಮ ಸಮುದಾಯ ಅಭಿವೃದ್ಧಿ ಆಗ್ತಿತ್ತು ಅಂತ ನನ್ನ ಭಾವನೆ. ಇಷ್ಟೊಂದು ಒಳ್ಳೆಯ ಮಾತುಗಳು. ನಮ್ಮ ಸಮುದಾಯ ಅಥವಾ ನಮ್ಮ ಕೇರಿಗಳಿಗೆ ನೀವು ಪೊಲೀಸರ ಗನ್ನು ತರಬೇಡಿ, ಪೆನ್ನು ತನ್ನಿ, ನಾವು ಸಾಕಷ್ಟು ಸುಧಾರಣೆ ಆಗ್ತಾ ಇದ್ದೇವೆ ಅಂತ ಈಗ ಸರ್ಕಾರ ಮತ್ತೆ ಮತ್ತೆ ಏನು ಆತ್ಮಾವಲೋಕನ ಮಾಡಿ ನೋಡಬೇಕಾದ ವಿಚಾರ ಇದು. ದಿನೇಶ್ ಹೆಗ್ಡೆ ಉಳಿಪಾಡಿಯವರು ವೃತ್ತಿಯಲ್ಲಿ ವಕೀಲರು, ಈ ಮಲೆಕುಡಿಯ ಸಮುದಾಯದ ಏನು ಅವರ ನೋವು, ಅವರ ಕಷ್ಟಗಳಿಗೆ ನೀವು ಅನೇಕ ಬಾರಿ ಸ್ಪಂದಿಸಿದ್ದನ್ನು ನಾವು ನೋಡಿದ್ದೇವೆ. ಈ ಹಿಂದೆ ವಿಠಲ ಮಲೆಕುಡಿಯ ಜೈಲಿಗೆ ಪಾಲಾದ ಸಂದರ್ಭದಲ್ಲಿ ಅವನ ಪರವಾಗಿ ನೀವು ಹೋರಾಟ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಈ ಬಾರಿ ಕಂಬಳಕ್ಕೆ ನೀವು ಇಷ್ಟು, ಯಾಕಂದರೆ ಅವರು ಹೇಳಿದರು, ನಿಮ್ಮ ಹೆಸರನ್ನು ಉಲ್ಲೇಖ ಮಾಡಿದರು, ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು, ಬೆಂಗಳೂರಿಗೆ ಹೋಗಲೇಬೇಕು ಅಂತ ಹೇಳಿದ ಆ ಉದ್ದೇಶ ಏನು? ಕುದುರೆಮುಖ ಅಭಯಾರಣ್ಯ ಪ್ರದೇಶದಲ್ಲಿ ನಕ್ಸಲೈಟ್ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದಂತ ನಕ್ಸಲ್ ಎಫೆಕ್ಟೆಡ್ ಏರಿಯಾ ಏನಿದೆ ಅಲ್ಲಿ ಪ್ರವೇಶ ಮಾಡಿದೆ, ಹೋಗಿದ್ದೆ, ಅವರ ಕಷ್ಟಗಳನ್ನು ನೋಡಿದೆ. ಅಂದ್ರೆ ಮಲೆಕುಡಿಯರು ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದರು. ಅಲ್ಲಿ ಎಷ್ಟೆಲ್ಲ ಹಿಂಸೆಗಳಾಗಿತ್ತು ಅನ್ನೋದು ನಾನು ನೋಡಿದ್ದೇನೆ. ಎಷ್ಟೋ ಮಂದಿಯ ಕೈಕಾಲು ತುಂಡಾದದ್ದು ಕೂಡ ನೋಡಿದ್ದೇನೆ. ನಾನು ಕೇಸ್ ಮಾಡೋ ಪೂರ್ವದಲ್ಲಿ ಅದೇ ಇದು ಒಂದು ವಿಚಾರ. ಈ ಒಂದು ಇದಕ್ಕೆ ಬಂದಾಗ ಅಲ್ಲಿ ನಾನು ನಮ್ಮ ನಾರಾಯಣ ಮಲೆಕುಡಿ ಅವರ ಮನೆಗೆ ಹೋಗಿದ್ದೆ. ಇಲ್ಲಿ ನನ್ನ ಕೋಣ ನೋಡಿದ ಮೇಲೆ ನಾನು ಅವ್ರಿಗೆ ನನಗೆ ಆಗಲಿ ಎಲ್ಲ ವಿಚಾರಗಳು ಫ್ಲಾಶ್. ಇವತ್ತು ನೀವು ಏನು ರಿಸಲ್ಟ್ ನೋಡ್ತಿದ್ದೀರಿ ಆ ವಿಚಾರಗಳನ್ನು ನಾವು ಅವತ್ತು ಆ ಶಬ್ದಗಳನ್ನೇ ಹೇಳಿದ್ದೇನೆ. ಒಂದು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇತ್ತು, ಅಂದರೆ ಹಿಂದೆ ಕೂಡ ಮತ್ತು ಈಗ ಕೂಡ. ಏನಂತ ಹೇಳಿದ್ರೆ ಕಂಬಳ ಅಂತ ಹೇಳುವಾಗ ಅದು ತಳ ಸಮುದಾಯ, ಶೋಷಿತ ಸಮುದಾಯದವರು ಹಿಂದೆ ಅದರಲ್ಲಿ ಸಾಕಷ್ಟು ನೋವುಗಳನ್ನು, ಶೋಷಣೆಗಳನ್ನು ಅನುಭವಿಸಿದ್ರು ಅಂತ. ಆ ಬಗ್ಗೆ ನಾನು ಒಂದು ಸ್ಪಷ್ಟತೆಯನ್ನು ಕೊಡ್ತೇನೆ. ಹಿಂದೆ ಅನುಭವಿಸಿದ್ರು ಹೌದು, ನಾವು ಒಪ್ಕೊಳ್ಳೇಬೇಕು ಇತಿಹಾಸ. ಆದ್ರೆ ಈಗ ಬದಲಾವಣೆಗೆ ತಕ್ಕಂತೆ ನಮ್ಮ ಸಮಿತಿ ಏನಿದೆ ತಡ ಸಮುದಾಯಕ್ಕೆ ಒಂದು ರೆಪ್ರೆಸೆಂಟೇಷನ್ ರೀತಿಯಲ್ಲಿ ಕೊಡಲೇಬೇಕು. ಆ ರೆಪ್ರೆಸೆಂಟೇ, ಯಾಕಂದ್ರೆ ಎಲ್ಲ ಸಮುದಾಯವನ್ನು ಸಮಾನವಾಗಿ ನೋಡುವಂತ ವಿಚಾರ ಇದೆಯಲ್ಲ, ಆ ವಿಚಾರದಲ್ಲಿ ಮೊನ್ನೆ ಕಂಬಳದಲ್ಲಾಗಲಿ ಅಥವಾ ಈ ಜಿಲ್ಲಾ ಯಾವುದೋ ಎಲ್ಲೂ ಆದರೂ ಕೂಡ ಅವರಿಗೆ ಒಂದು ಯಾವ ರೀತಿ ಗೌರವಗಳನ್ನು ಕೊಡಬೇಕು ಅದು ಸಿಕ್ಕಿದ್ರೆ. ಧನಂಜಯ ಅವರು ಏನು ನೀವು ಎಸ್ ಜಾಕಿ ಅಂತ ಕ್ರೀಡಾ ಕೋಣದ ವಿಚಾರಕ್ಕೆ ಬರುವಾಗ ಜಾಕಿ ಅದನ್ನು ಓಡಿಸುವವನು ಧನಂಜಯ ಗೌಡರು. ಧನಂಜಯ, ನೀವು ಏನು ಈ ದಾಸ ಮತ್ತು ಗುಂಡ ನಮ್ಮ ಬೆಂಗಳೂರು ಕಂಬಳಕ್ಕೆ ಕೊಂಡೋಗೋ ಹೊತ್ತಿಗೆ ನೀವು ಮೆಡಲ್ ಜೊತೆಗೆ ಬರ್ತೀರಿ ಅನ್ನುವಂಥ ಏನಾದರೂ ನಿರೀಕ್ಷೆ ಇತ್ತಾ? ಅಂತ ನಿರೀಕ್ಷೆ ಏನಿರಲಿಲ್ಲ, ಆಗ್ತದೆ ಅಂತ ಏನು ನಾನು ನಿರೀಕ್ಷೆ ಇರಲಿಲ್ಲ. ಅದರ ಸ್ಪರ್ಧೆ ಒಂದು 5 vote ಆಗ್ತದೆ ಅಂತ ನನಗೆ ಕನ್ಫರ್ಮ್ ಆಯಿತು. ಬಟ್ ಈಗ ಕಂಬಳದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಂಬಳದ ಒಂದು ಟೀಮಲ್ಲಿ ಅಲ್ಲಿ ಸಹಾಯಕರು, ಪರಿಚಾರಕರು, ಜೊತೆಗಾರರು, ಸಂಘಟಕರು ಮತ್ತು ಯಜಮಾನರ ಕಡೆಯವರೆಲ್ಲರೂ ಇರ್ತಾರೆ. ನೀವು ಓಡಿಸುವವನೇ ಆಗಬೇಕು, ಜಾಕಿ ಆಗಬೇಕಂತ ಯಾವಾಗ ನಿರ್ಧಾರ ಮಾಡಿದ್ದು? ಅದೇ 2014ರಲ್ಲಿ ನಾನೊಂದು ನಿರೀಕ್ಷೆ ಮಾಡಿದ್ದೆ. 13ಕ್ಕಿಂತ ಅದಕ್ಕಿಂತ ಮುಂಚೆ ನಿರೀಕ್ಷೆ ಮಾಡಿದ್ದೆ. ಪ್ರತಿಭಾದ ಪೆರಂಗಲ್ಲ ಟೀಮಲ್ಲಿ ಹೋಗ್ತಾ ಇರುವಾಗ ನಾನು ಅವ್ರ ಹತ್ರ ಹೇಳಿದ್ದೆ, ನಾನು ಕೂಡ ಓಡಿಸ್ಬೇಕು, ನನಗೆ ಸಪೋರ್ಟ್ ಮಾಡಿ. ಆಯಿತು, ನೀನು ಕೂಡ ಓಡಿಸು ಅಂತ ಹೇಳಿದಾಗ ಅದೇ ಟೈಮಲ್ಲಿ ನಮಗೆ ಆಟ ಅಕಾಡೆಮಿ ತರಬೇತಿ ಸ್ಟಾರ್ಟ್. ಅಲ್ಲಿ ಹೋದ್ಮೇಲೆ ಸೆಲೆಕ್ಷನ್ ಎಲ್ಲ ಆದಮೇಲೆ ತರಬೇತಿ ಮಾಡಿದ್ಮೇಲೆ ಸಣ್ಣ ಪುಟ್ಟ ಎಲ್ಲ ಕೂಡ ಓಡಿಸಿದ್ರೆ ದೊಡ್ಡ ಸ್ಪೀಡ್ ಅಂದರೆ ಆಗ್ತಿರಲಿಲ್ಲ, ಬಿಡ್ತಿದ್ದೆ, ಅದರ ಬೀಳ್ತಿದ್ದೆ. ಕೆಲವರು ಹೇಳ್ತಿದ್ರು, ಇವನಿಗೆ ಆಗಲ್ಲ ಮಾರ್ರೆ, ಇವ ಎಂತ ಓಡಿಸಿಲ್ಲ ಅಂತೆಲ್ಲ ನಾನು ರಿಜೆಕ್ಟ್ ಮಾಡಿದ್ರು. ಓಹೋ, ಒಂದು ಬಾರಿ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು. ಯಾರು ಕೋಣ ಕೊಡ್ತಾ ಇರಲಿಲ್ಲ. ತುಂಬ ಜನ ಹತ್ರ ಕಾಲ್ ಮಾಡಿ ಕೇಳ್ತಾರೆ. ಇವರ ಊರಿನವರೇ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಬಂಗಾಡಿ ಅವರ ಜಮಾಲುದ್ದೀನ್ ಮತ್ತು ಅಮೀದ್ ಅಂತೇಳಿ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಅವರು ಯಾವತ್ತಿದು ಕರೆದು ನನಗೆ ಬಾ ಮಾರ, ಒಂದು ಕೋಣ ಉಂಟು ಓಡಿಸುವ ಅಂತ ಹೇಳಿದ ಒಂದು ನನಗೆ ಒಂದು ತುಂಬ ನೆನಪುಂಟು ಅವ್ರದ್ದು. ಕಂಬಳಗಳಲ್ಲಿ ಸ್ವಲ್ಪ ಫೈನಲ್ಗೆ ಬರುವವರೆಲ್ಲ ಅಥವಾ ಸ್ಪರ್ಧೆಯಲ್ಲಿ ಇದಕ್ಕಿಂತ ಮುಂಚೆ ಎಲ್ಲ ಸ್ಪರ್ಧೆ ಮಾಡಿ ಗೆದ್ದಂಥವರೆಲ್ಲ ಉಂಟಲ್ಲ, ಒಳ್ಳೆ ರೇಸ್ ಇರುವಂಥ ಕೋಣಗಳನ್ನೆಲ್ಲ ಒಳ್ಳೆ ರೇಟಿಗೆ ಖರೀದಿ ಮಾಡಿ ಸ್ಪರ್ಧೆಗೆ ಇರುವಂಥ ಪದ್ಧತಿ ಕೂಡ ಉಂಟು. ಆದರೆ ಇಲ್ಲಿ ಇವರನ್ನು ನಾರಾಯಣ ಮಲೆಕುಡಿಯವರು ಏನಂತ ಹೇಳಿದರೆ, ಚಿಕ್ಕ ಅವರ ಮುಂಚಿನಿಲ್ಲ ಅಷ್ಟೇ, ಚಿಕ್ಕ ಕೋಣಗಳನ್ನು, ಎಳೆ ಪ್ರಾಯದ ಕೋಣಗಳನ್ನು ಮನೆಯಲ್ಲೇ ತಂದು ಸಾಕಿ ಸಲಹಿ ಅದನ್ನು ಸ್ಪರ್ಧೆಗೆ ತಯಾರು ಮಾಡಿ ಆ ನಂತರ ಒಂದು ಕೊಡುವಂಥ ಪದ್ಧತಿ. ನೋಡಿ, ಭಾರಿ ಒಂದು ಒಳ್ಳೆ ವಿಚಾರವನ್ನು ಜಯರಾಮ್ ಅವರು ನಮ್ಮ ಮುಂದೆ ಇಟ್ಟರು. ಅನೇಕ ಮಂದಿಗೆ ಇದು ಗೊತ್ತಿರೋದಿಲ್ಲ. ಕಂಬಳದಲ್ಲಿ ಅವರ ಕೋಣ ಗೆದ್ದಿತ್ತಂತೆ, ಇವರದ್ದು ಗೆದ್ದಿತ್ತಂತೆ ಅಂತ ಎಲ್ಲ ನಾವು ನೋಡ್ತೇವೆ, ಕೇಳ್ತೇವೆ. ನೀವು ಕೂಡ ಬೆಂಗಳೂರಲ್ಲಿ ಎಲ್ಲ ನೋಡಿದ್ದೀರಲ್ವಾ. ಬಟ್ ಎಷ್ಟೋ ಮಂದಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಡೆ ಧನಂಜಯರದೋ ಅಥವಾ ಜಯರಾಮರದೋ ಅಥವಾ ನಾರಾಯಣರದೋ ಕಂಬಳದಲ್ಲಿ ಅದು ಗೆದ್ದಿತ್ತು, ಮೆಡಲ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಮರುದಿವಸ ಹೋಗಿ ಅದನ್ನು ಖರೀದಿ ಮಾಡ್ತಾರೆ. ಏತ್ ರೇಟ್ ಕೊರ್ಪರ್ ಅಂತ, ಎಷ್ಟು ರೇಟಿಗೆ ಕೊಡ್ತೀರಿ ಅಂತ. ಯಾಕಂತಂದರೆ ಮುಂದಿನ ಕಂಬಳಕ್ಕೆ ಕೊಂಡೋಗ್ಲಿಕ್ಕೆ. ನೀವು ಆ ಕಂಬಳದ ಕಥೆಯಲ್ಲಿ ಕೊನೆಯ ಫೈನಲ್ ಹಂತದಲ್ಲಿ ಎಲ್ಲ ಇಳಿದಾಯಿತು, ಇನ್ನೇನೋ ಕೆಲವೇ ಒಂದು 2 ನಿಮಿಷದಲ್ಲಿ ಮುಗಿಯುತ್ತದೆ, ಈವೆಂಟ್ ಮುಗಿಯುತ್ತದೆ ಅಂಥ ಸಂದರ್ಭದಲ್ಲಿ, ಆ ಕ್ಷಣದಲ್ಲಿ ನಿಮ್ಮ ಮಾನಸಿಕ ಸ್ಥೈರ್ಯ ಅಥವಾ ಮನಸ್ಸು ಯಾವ ರೀತಿ ಇತ್ತು ಎಂತ ಹೇಳು? ಆ ಟೈಮಲ್ಲಿ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಈ ಹೊರಗಿನ ಯಾವುದೇ ವಿಚಾರ ನನಗೆ ಗೊತ್ತಿರಲಿಲ್ಲ. ಇರೋದೇನೆಂದರೆ 2 ಕೋಣ ನೋಡ್ತಿದ್ದೆ ಅಷ್ಟೇ. ಮತ್ತೆ ಅಲ್ಲಿ ಫ್ಲ್ಯಾಗ್ ಬಿಡುವಲ್ಲ, ಅವರನ್ನು ಇಬ್ಬರು ನೋಡ್ತಿದ್ದೆ, ಮತ್ತೆ ಯಾರನ್ನು ನೋಡ್ತಿದ್ದೀನಿ. ಈ ಯಾವುದೇ ಆಲೋಚನೆ ಇರಲಿಲ್ಲ ಆವತ್ತಲ್ಲಿ, ಯಾವುದೇ ಆಲೋಚನೆ. ಅದು ಕೆಲವರ ನನಗೆ ಒಂದು ಸಪೋರ್ಟ್ ಇತ್ತು. ನನ್ನ ಜೊತೆಗಾರನಾಗಿ ನನಗೆ ಮನೆಯಲ್ಲ ಉಮೇಶನ್ನ ಮತ್ತು ಕೋರಿಂಗೆ ರೋಹಿಣತನ್ನ ಇವರೊಂದು ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ವಿ. ಎಂತ ಬೇಕಾದ ಆಗಲಿ, ಇವತ್ತಿನ ಕಷ್ಟ ಮೆಟ್ಟಿ ಮಾಡ್ತೀವಿ ಅಂತೀವಿ. ಅವ್ರು ಇವತ್ತಿಂದ ಅಲ್ಲ, ತುಂಬ ಟೈಮಿಂದ, ಕೆಲವು ವರ್ಷಗಳಿಂದ ಹೇಳ್ತಿದ್ವಿ, ನಿನ್ನನ್ನು ಯಾರು ಬಿಟ್ಟಿದಾರ ಅವ್ರ ಎದುರುಗಡೆ ನೀನೊಂದು ಮೆಡ್ಲು ಮಾಡಿ ತೋರಿಸ್ಬೇಕು, ನಮ್ಮೊಂದು ಮರ್ಯಾದೆ ಉಳಿಸ್ಬೇಕು ಅಂತೇಳಿ ತುಂಬ ಸಪೋರ್ಟ್ ಮಾಡ್ತಿದ್ವಿ. ಮನೆಯಲ್ಲ ಉಮೇಶನ್ನ ಮತ್ತು ಕೋರಿಂಗೆ ರೋಹಿಣತನ್ನ ಅವರು ಕೂಡ ಇಬ್ಬರು ಕೂಡ ಓಡಿಸಿದ್ರು. ಮುಂಚಿನ ಕಾಲದಲ್ಲಿ ಓಡಿಸಿದ್ರು. ಊರಿಗೆ ಬಂದಾಗ ನಿಮ್ಮನ್ನು ಯಾವ ರೀತಿ ಸ್ವಾಗತ ಮಾಡಿಕೊಂಡ್ರು ಸ್ನೇಹಿತರು, ಊರಿನವರು, ಬಂದು ಬಳಗದವರು? ತುಂಬಾ ಖುಷಿಯಿಂದ ಸಪೋರ್ಟ್ ಮಾಡ್ತಿದ್ರು. ಎಲ್ಲರೂ ನೋಡಿದ್ರೆ ಕೈ ತೋರಿಸಿ ಮಾತಾಡ್ತಾರೆ, ನಿನ್ನೆ ಬೆಂಗಳೂರಲ್ಲಿ ಭೇಟಿ ಮಾಡಿ ಧನಂಜಯ ಮಾತಾಡ್ತೀನಿ. ತುಂಬ ನಮ್ಮ ಕುಟುಂಬದವರೆಲ್ಲ ಒಂದು ಒಳ್ಳೆಯ ಒಂದು ನನಗೆ ಆದರ್ಶ ಆಗಿ ತುಂಬ ಖುಷಿಯಿಂದ ಮಾತಾಡ್ತಾರೆ. ಊರಲ್ಲಿ ಹೋದ್ರು ಕೂಡ, ಹೊರಗಡೆ ಬಂದು ಕೂಡ ಬಂಗಡಿಯವರ ಒಂದು ಸದಾ ಆಶೀರ್ವಾದ ನನಗೆ ಇದೆ. ನಾರಾಯಣ ಅವರು ಹೇಳಿದ ಹಾಗೆ ವರ್ಲ್ಡ್ ಕಪ್ ಗೆದ್ದಾಗೆ ಆಗಿದೆ. ತುಂಬ ಒಂದು ಗೌರವದಿಂದ ಅವರನ್ನು ಕಾಣ್ತಾರೆ. ಒಟ್ಟು ಈ ಕಂಬಳದ ವಿಚಾರವಾಗಿ ನಿಮಗೆ ಏನಾದರೂ ಒಂದು ಸಂದೇಶ ಕೊಡಲಿಕ್ಕೆ ಉಂಟಾ ಈ ಕರ್ನಾಟಕದ ಜನತೆಗೆ? ಕೊನೆಯದಾಗಿ ಹೇಳುದು ಅಂತ ಹೇಳಿದರೆ, ಒಟ್ಟು ನಮ್ಮ ಸಮುದಾಯವನ್ನು ಈಗ ರಾಜ್ಯ ಮಟ್ಟದಲ್ಲಿ ನಮ್ಮ ಸಮುದಾಯದ ಹೆಸರು ಪ್ರಸಾರಿಸಲಿಕ್ಕೆ ಕಾರಣೀಕರ್ತರಾದ ನಾರಾಯಣ ಮಲೆಕುಡಿಯ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಅವರಿಗೆ ಒಂದು ಕೋನವನ್ನು ಕೊಟ್ಟು ಸಹಕರಿಸಿದ ಬಿಳಿಯೂರು ಮೇಗಿನ ಮನೆ ಕೋನವನ್ನು ಓಡಿಸಿ ಪ್ರಶಸ್ತಿಗೆ ಮುಖ್ಯ ಪಾತ್ರರಾದಂಥ ಧನಂಜಯ ಗೌಡರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಮತ್ತೆ ಬೆಂಗಳೂರಿಗೆ ಕೊಂಡು ಹೋಗುವಲ್ಲಿ ನಮಗೆ ಪ್ರೇರೇಪಣೆ ಕೊಟ್ಟು ಆ ಪ್ರಶಸ್ತಿಗೆ ಒಂದು ಬರಲಿಕ್ಕೆ ಒಂದು ಕಾರಣಕರ್ತರಾದ ಉಳಿಪಾಡಿ ದಿನೇಶ್ ಹೆಗ್ಡೆ ವಕೀಲರಿಗೆ ಕೂಡ ಅಭಿನಂದಿಸುತ್ತೇನೆ ಮತ್ತೊಮ್ಮೆ ಇನ್ನೊಂದು ಒಬ್ಬರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಶ್ರೀಯುತ ಅಶೋಕ್ ಕುಮಾರ್ ರೈ ಕಂಬಳದ ಆಯೋಜಕರು ಆ ಒಂದು ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಮಾಡಿಕೊಂಡು ಬೆಂಗಳೂರಲ್ಲಿ ಕಂಬಳ ಆಯೋಜಿಸಿದ್ರಿಂದ ನಮ್ಮ ಕೋಣಗಳಲ್ಲಿ ತಗೊಂಡು ಹೋಗಿ ಆ ಒಂದು ಪ್ರಶಸ್ತಿಗೆ ತಗೊಳ್ಳುವಂಥ ಒಂದು ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟಂಥ ಅಶೋಕ್ ರೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬುರುದರಿಂದ ಅಭಿನಂದಿಸುತ್ತೇನೆ ನಮ್ಮ ಸಮುದಾಯದ ಪರವಾಗಿ. ಈ ಬಾರಿಯ ಬೆಂಗಳೂರು ಕಂಬಳದಲ್ಲಿ ವಿಶೇಷವಾಗಿ ಗಮನ ಸೆಳೆದು ಮೊದಲ ದಿನದಿಂದಲೂ ಮಲೆಕುಡಿಯ ಅನ್ನುವಂಥ ಒಂದು ಸಣ್ಣ ಅರಣ್ಯದ ತಪ್ಪಲು ಪ್ರದೇಶದಲ್ಲಿ ವಾಸ ಮಾಡುವಂಥ ಒಂದು ಸಣ್ಣ ಸಮುದಾಯದವರು ಅವರ ಕೋಣವನ್ನು ತಂದಿದ್ದಾರೆ ಅನ್ನೋದೆಲ್ಲ ಬೆಂಗಳೂರಲ್ಲಿ ಭಾರಿ ಸುದ್ದಿ ಆಯಿತು. ಕೊನೆಯ ದಿವಸಕ್ಕೆ ಬರುವಾಗ ಫೈನಲ್ ಹಂತದಲ್ಲಿ ಗೆಲುವು ಕೂಡ ಅವರದಾಯಿತು. ಎಸ್, ಅವರ ಪರಿಶ್ರಮ ಮತ್ತು ಅವರ ಬದುಕು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅದರ ಜೊತೆಗೇನೆ ಈ ಸಂಭ್ರಮದ ಈ ಗೆಲುವಿನ ಸಂಭ್ರಮದ ಜೊತೆಗೆ ಕೂಡ ಮಲೆಕುಡಿಯ ಸಮುದಾಯದ ಅವರು ವಾಸ ಮಾಡ್ತಾ ಇರುವಂಥ ಆ ಪ್ರದೇಶ ಏನಿದೆ, ನಾವು ಅರಣ್ಯ ತಪ್ಪಲು ಪ್ರದೇಶ ಅಂತೇಳಿ, ಅಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕು. ನಮ್ಮ ಕಂಬಳದ ಗೆಲುವಿನ ಮೂಲಕ ನಿಮಗೆ ಮಲೆಕುಡಿಯರು ಅನ್ನೋದೂಡಿ ಈಗ ಜಗತ್ತಿಗೆ ಪರಿಚಯ ಆಗಿದೆ. ನಮ್ಮ ಪ್ರದೇಶಕ್ಕೆ ಕೂಡೊಮ್ಮೆ ಬಂದು ನೋಡಿ, ನಮಗೆ ಏನು ಆಗಬೇಕು ಅನ್ನುವಂಥದ್ದು ಮಾತನ್ನು ಕೂಡ ಇವರೆಲ್ಲ ಹಂಚಿಕೊಂಡಿದ್ದಾರೆ. ಬಹುಶಃ ಈ ಒಂದು ಕಾರಣದಿಂದಾಗಿ, ಕಂಬಳದ ಈ ಗೆಲುವಿನ ಕಾರಣದಿಂದಾಗಿ ಸರ್ಕಾರ ಮತ್ತೊಮ್ಮೆ ಇವರ ಪ್ರದೇಶಕ್ಕೆ ಬಂದು ಅವರ ಮೂಲಭೂತ ಸೌಕರ್ಯಗಳನ್ನು ನೋಡುವಂತೆ ಆಗಬೇಕು ಅನ್ನುವುದೇ ಈ ಮಾತುಕತೆ ಆಶಯ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.